ಗದಗ ನಗರದ ಬೇಸಿಗೆರೆಯ ದಂಡೆಯ ಹಿಂಭಾಗದಲ್ಲಿರುವ ಹೊಂಬಳ ನಾಕ ಬಳಿ ಇರುವ ಮುಸ್ಲಿಂ ಧರ್ಮದ ಕಬಸ್ಥಾನದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾರ್ಥನೆ ಜರುಗಿತು. ಈ ಸಂದರ್ಭದಲ್ಲಿ ಗದಗ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಭಾಗವಹಿಸಿ ಅವರೊಂದಿಗೆ ಪ್ರಾರ್ಥನೆ ಮಾಡಿ ಸಮುದಾಯದ ಜನರಿಗೆ ಶುಭ ಕೋರಿದರು. ಹಾಗೂ ದೇಶದ ಶಾಂತಿಗಾಗಿ ಪ್ರೀತಿ ಭಾತೃತ್ವವನ್ನು ಬೆಳೆಸಿ ಸರ್ವರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ಆ ದೇವರು ಅಲ್ಲ ಒಳ್ಳೆಯದನ್ನು ಮಾಡಲಿ, ನಿಮ್ಮೆಲ್ಲರ ಪ್ರಾರ್ಥನೆ ಅಲ್ಲಾಗೆ ಸಲ್ಲಲಿ ಅಂತ ದೇಶವನ್ನು ಶಾಂತಿಯ ತೋಟ ಮಾಡಲಿ ಅಂತ ಹೇಳಿದರು. ಮುಸ್ಲಿಂ ಸಮುದಾಯದ ಜನರು ಬೆಳಗ್ಗೆಯೇ ತಮ್ಮ ಸಮಾಜದ ದೊಡ್ಡ ಹಬ್ಬವಾದ ರಂಜಾನ್ ಹಬ್ಬವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಬಿಸಿಲಿನ ಅತಿಯಾದ ತಾಪಕ್ಕೆ ಮುಸ್ಲಿಂ ಸಮುದಾಯದ ಜನರು ಕೊಡೆಯ ಮೊರೆ ಹೋದರು. ರಂಜಾನ್ ಹಬ್ಬಕ್ಕೆ ಮುಸ್ಲಿಂ ಸಮುದಾಯದ ಎಲ್ಲರಿಗೂ ನಮ್ಮ ವಾಹಿನಿಯ ಕಡೆಯಿಂದ ಶುಭಾಶಯಗಳು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಎನ್ಕೆಎಸ್ ಟಿವಿ 4, ಗದಗ. ರಂಜಾನ್ ಹಬ್ಬದ ಶುಭ ಪ್ರಸಂಗದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮೂಲಕ ವಿಶ್ವ ಶಾಂತಿಗಾಗಿ, ದೇಶ ಶಾಂತಿಗಾಗಿ, ದ್ವೇಷವನ್ನು ಅಳಿಸಿ ಪ್ರೀತಿಯನ್ನು ಬೆಳೆಸಿ ಪ್ರಾರ್ಥತ್ವ ಭಾವನೆಯನ್ನು ಎದುರಿಸಿ ಸರ್ವರಿಗೂ ಒಳ್ಳೆಯದಾಗುವ ರೀತಿಯೊಳಗೆ ಸಮುದಾಯ ಮುನ್ನಡೆಯಲಿ. ಈ ಹಬ್ಬದ ಈ ಪ್ರಸಂಗದಲ್ಲಿ ಏನು ಪ್ರಾರ್ಥನೆಯ ಸಂದರ್ಭದಲ್ಲಿರುವ ಎಲ್ಲ ಪ್ರಾರ್ಥನೆ ಅಲ್ಲಾಹನಿಗೆ ತಲುಪಲಿ, ಹಾಗೂ ನಮ್ಮೆಲ್ಲರಿಗೆ ಶಾಂತಿಯ ತೋಟ ಆಗ್ತಕ್ಕಂಥ ಭಾರತಕ್ಕೆ ದೊಡ್ಡ ಶಕ್ತಿ ಬರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಇವತ್ತು ಮಾಡಿದ್ದಾರೆ. ಸ್ವಲ್ಪ ಆ ಪ್ರಾರ್ಥನೆ ನಾನು ಧ್ವನಿಗೊಳಿಸಿದ್ದೇನೆ. ಆ ಪ್ರಾರ್ಥನೆಗೆ ಸರ್ವರು ಧ್ವನಿಗೊಳಿಸಿದ್ದಾರೆ. ದೇಶಕ್ಕೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಬಿಸಿಲಿನ ತಾಪದಿಂದ ಜನ ಇವತ್ತು ತೊಂದರೆಯಲ್ಲಿದ್ದಾರೆ, ಅವರಿಗೆ ಸಮಾಧಾನ ಸಿಗುವಂಥ ವಾತಾವರಣ ತಕ್ಷಣ ಮೂಡಿಬರಲಿ ಅನ್ನ ಪ್ರಾರ್ಥನೆ ಏನಿದೆ ಆ ಪ್ರಾರ್ಥನೆ ನಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ. ರಂಜಾನ್ ಹಬ್ಬದ ಈ ಸುಸಂದರ್ಭದಲ್ಲಿ ಪ್ರಾರ್ಥತ್ವ ಭಾವನೆಯನ್ನು ಬೆಳೆಸುವಂಥ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಇವತ್ತು ಎಲ್ಲ ಆಶೀರ್ವದಿಸಲಿ ಅಂತೇಳಿ ಕೋರಿ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನು, ಹಾರ್ದಿಕ ಅಭಿನಂದನೆಗಳನ್ನು ಹೇಳೋದಕ್ಕೆ.